ಶಾಂತಿಗೆ ಹೆಸರಾಗಿರುವಂತಹ ಕರ್ನಾಟಕದಲ್ಲಿ ಇಂದು ಈ ಪೌರತ್ವ ಕಾಯ್ದೆ ವಿರುದ್ಧ ಪ್ರತಿಭಟನೆ ಮಾಡುವರ ಪಿತೂರಿಯಿಂದ ಹಿಂಸಾಚಾರ ಇವತ್ತು ನಡೆದಿದೆ. ಇವತ್ತು ಬೆಂಗಳೂರಿಂದ ಪ್ರಾರಂಭ ಆಗಿ ಗುಲ್ಬರ್ಗಾದಲ್ಲಿ ಸಾಕಷ್ಟು ನಮ್ಮ ಪೊಲೀಸರು ಸಮಯದಿಂದ ತೆಗೆದುಕೊಂಡು ಬಹಳಷ್ಟು ಅವ್ರ ಮೇಲೆ ಅಟ್ಯಾಕ್ ಆದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿದ್ದಾರೆ. ಕೆಲವು ಅರೆಸ್ಟ್ಗಳು ಅನಿವಾರ್ಯವಾಗಿ ಮಾಡಿದ್ದಾರೆ. ಆದರೆ ಮಧ್ಯಾಹ್ನ ಮೇಲಿಂದ ಮಂಗಳೂರಿನಲ್ಲಿ ಭಾಳ ದೊಡ್ಡ ಪ್ರಮಾಣದ ಹಿಂಸಾಚಾರ ಆಗಿದೆ. ಕಲ್ಲು ತೂರಾಟಾಗಿದೆ, ಪೊಲೀಸ್ ವೆಹಿಕಲ್ಗೆ ಬೆಂಕಿ ಹಚ್ಚಿದ್ದಾರೆ. ಇದು ಒಂದು ಡೀಪ್ ಕಾನ್ಸ್ಪಿರಸಿ. ಪಕ್ಕದ ಕೇರಳದಿಂದ ಭಾಳಷ್ಟು ಹೊರಗಡೆಯಿಂದ ಬಂದಂಥ ಜನ ಇದಕ್ಕೆಲ್ಲದಕ್ಕೂ ಕೂಡ ಪ್ರಚೋದನೆಯನ್ನು ಕೊಟ್ಟು ಕಳೆದ 3-4 ದಿವಸದಿಂದ ಜಮಾ ಆಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಹಿಂಸಾಚಾರಕ್ಕೆ ಇವತ್ತು ತೊಡಗಿದ್ದಾರೆ. ಅದಕ್ಕಾಗಿ ಅಲ್ಲಿ ಸಾಕಷ್ಟು ಲಾಠಿ ಚಾರ್ಜು ಆಶೀರ್ವಾದವನ್ನು ಕೂಡ ನಾವು ಮಾಡಿದ್ದೇವೆ. ಮಂಗಳೂರು ನಾರ್ತ್ ಪೊಲೀಸ್ ಸ್ಟೇಷನ್ಗೆ ಗೆರವ ಹಾಕಿ ಅದನ್ನು ಸುಡುವಂಥ ಒಂದು ಹುನ್ನಾರ ನಡೆದಿತ್ತು. ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಬಲ ಪ್ರಯೋಗ ಮಾಡುವಂಥದ್ದು ಅನಿವಾರ್ಯ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಹೀಗಾಗಿ ನಾಳೆ ಅಲ್ಲಿ 5 ಪೊಲೀಸ್ ಸ್ಟೇಷನ್ಗಳಿಗೆ ಈಗಾಗಲೇ ನಾವು ಕರ್ಫ್ಯೂ ಜಾರಿ ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಮತ್ತು ಅವರು ನಾಳೆನೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಹಿಂಸಾಚಾರಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಭಾಳ ಇದುವರೆಗೂ ಸಂಯಮದಿಂದ ನಮ್ಮ ಪೊಲೀಸರ ಮೇಲೆ ಕಲ್ಲು ತೂರಟ್ಟಾಗಿದೆ, ನಮ್ಮ ಪೊಲೀಸರ ಮೇಲೆ ಅಟ್ಯಾಕ್ ಆಗಿದೆ. ಭಾಳ ಸಂಯಮದಿಂದ ಯಾವುದೇ ರೀತಿಯ ನಾವು ದೊಡ್ಡ ಪ್ರಮಾಣದ ಶಕ್ತಿ ಪ್ರಯೋಗ ಮಾಡಬಾರ್ದು ಅನ್ನುವಂಥ ತೀರ್ಮಾನ ಮಾಡಿದ್ವಿ. ಆದರೆ ಕಾನೂನು ಸುವ್ಯವಸ್ಥೆ ಮತ್ತು ಆಸ್ತಿಪಾಸ್ತಿಗೆ ಧಕ್ಕೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಖಂಡಿತವಾಗೂ ಕ್ರಮವನ್ನು ಜರುಗಿಸ್ತಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ನಾವೆಲ್ಲ ಸದಾ ಸಿದ್ಧಿರ್ತೇವೆ. ಆದರೆ ನಾನು ಒಂದು ಅತ್ಯಂತ ಕಳಕಳಿ ಮನವಿಯನ್ನು ನಾನು ಮಾಡೋಕ್ಕೆ ಇಚ್ಛೆಪಡ್ತೇನೆ. ವಿಶೇಷವಾಗಿ ಮಂಗಳೂರು ಗುಲ್ಬರ್ಗ ಮತ್ತು ಇತರ ಕಡೆ ಏನು ತಪ್ಪು ಕಲ್ಪನೆ ಈ ಕಾನೂನು ಬಗ್ಗೆ ಮೈನಾರಿಟೀಸಲ್ಲಿದೆ ಮತ್ತು ಕೆಲವು ಕಾಲೇಜುಗಳಿಗೆ ತಪ್ಪು ವಿಚಾರವನ್ನು ಇಟ್ಟು ಈ ಒಂದು ದಂಗೆ ಮಾಡುವಂಥ ಕೆಲಸ ವಿರೋಧ ಪಕ್ಷಗಳು ಮತ್ತು ಇದನ್ನು ನಡೆಸುವಂಥ ಎಲ್ಲ ಸಂಸ್ಥೆಗಳು ಕೆಲವೆಲ್ಲ ಏನು ನಡೀತಾ ಇದೆ, ಇದೊಂದು ರೀತಿಯಲ್ಲಿ ದೇಶದ್ರೋಹದ ಕೆಲಸ. ಇದೊಂದು ದೇಶದ್ರೋಹದ ಕೆಲಸವನ್ನು ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಭಾರತ ದೇಶದಂತ ಒಂದು ಹಿಂಸಾಚಾರ ನಡೆದಿದೆ. ಹಿಂಸಾಚಾರದ ಒಂದು ಪಾರ್ಟಾಗಿ ಇವತ್ತು ಕರ್ನಾಟಕದಲ್ಲೂ ಕೂಡ ಆಗಿದೆ. ಹೀಗಾಗಿ ನಾವೆಲ್ಲ ನೋಡ್ತಾ ಇದ್ದೇವೆ ಯಾವ ಸಂಸ್ಥೆಗಳು ಇವತ್ತು ಹಿಂದೆ ಎಲ್ಲ ಹಿಂಸಾಚಾರ ಆಗಿದೆ, ಮರ್ಡರ್ ಆಗಿದೆ, ಆ ಸಂಸ್ಥೆಗಳೆಲ್ಲವೂ ಕೂಡ ಇವತ್ತು ಆಕ್ಟಿವ್ ಆಗಿ ಇದ್ರ ಹಿಂದಿರುವಂತದ್ದು ಬಹಳ ಸ್ಪಷ್ಟವಾಗಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.